ಅಮಾವಾಸ್ಯೆಗೆ ಬೆದರಿದ್ರ ಕಾಂಗ್ರೆಸ್ನ ಶಾಸಕರು ಅನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್. ಅಮಾವಾಸ್ಯೆಗೆ ಬೆದರಿದ್ರ ಕಾಂಗ್ರೆಸ್ನ ಬಂಡಾಯ ಶಾಸಕರು ಅತೃಪ್ತ ಶಾಸಕರುಗಳ ರಾಜೀನಾಮೆ ಪರ್ವಕ್ಕೆ ಅಮಾವಾಸ್ಯೆ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ. ಅಮಾವಾಸ್ಯೆ ಗ್ರಹಣ ಮಠಮಠ ಮಂಗಳವಾರಕ್ಕೆ ಶಾಸಕರು ಬೆಚ್ಚಿದ್ದು ಇವತ್ತು ಅಧಿಕಾರ ಕಳೆದುಕೊಂಡ್ರೆ ಮತ್ತೆ ಅಧಿಕಾರ ಸಿಗೋಲ್ಲ ಅನ್ನುವಂತಹ ಭಯ ಬಂಡಾಯಗಾರರಲ್ಲಿ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜೀನಾಮೆಯಿಂದ ಕೈ ಶಾಸಕರು ದೂರವಾಗಿದ್ದಾರೆ. ಇವತ್ತು ಗ್ರಹಣ, ಅಮಾವಾಸ್ಯೆ ಕಳೆದ ಬಳಿಕ ನಾಳೆ ರಾಜೀನಾಮೆ ನೀಡ್ತಾರಾ? ಕಾಂಗ್ರೆಸ್ ನಾಯಕರಿಗೆ ನಾಳೆ ಬಿಗ್ ಶಾಕ್ ಏನಾದರೂ ಕಾದಿದ್ಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದಿನಿ. ನಂದಿನಿ, ಅಮಾವಾಸ್ಯೆ ಆಷಾಢದ ಒಂದು ಬಿರುಗಾಳಿ ಏನಾದರೂ ಬಡ್ದು ಎಲ್ಲದಕ್ಕೂ ಕೂಡ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರಾ, ನಾಳೆವರೆಗೂ ವೇಟ್ ಮಾಡೋಣ ಅಂತ? ದಿವ್ಯ, ಖಂಡಿತವಾಗಿಯೂ ಸಹ ಹೌದು. ರಾಜಕಾರಣಿಗಳು ಮನೆಯಿಂದ ಹೊರಗೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದ್ರೆ ರಾಹು ಕಾಲ, ಗುಳಿಕ ಕಾಲ, ಯಮಗಂಡ ಕಾಲ ಅಂತ ಗಳಿಗೆಯನ್ನ ನೋಡ್ತಾರೆ. ಹೀಗಿರುವಾಗ ಇವತ್ತು ಮಂಗಳವಾರದ ಅಮಾವಾಸ್ಯೆ ಅಂದ್ರೆ ಈಗಾಗಲೇ ನೀವು ನೋಡ್ತಿರ್ಬಹುದು ಕಾಲಭೈರೇಶ್ವರನ ಪೂಜೆ ಮಾಡಿಸ್ತಿದ್ದಾರೆ. ಅಮೆರಿಕದಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಸಿಎಂ, ಅವರೇ ಅಮಾವಾಸ್ಯ ಪೂಜೆಗಳಿಗೆ ಹೋಗ್ತಿದ್ರು. ಅವರ ಹಿಂಬಾಲಕರು JDS ನಲ್ಲಿರೋರು, ಕೆಲವರು ಈ ಶಾಸ್ತ್ರ ಸಂಪ್ರದಾಯವನ್ನ ನಂಬೋರೇ ಜನಪ್ರತಿನಿಧಿಗಳು ಜಾಸ್ತಿ. ಅಂತದ್ರಲ್ಲಿ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ತಲೆನೋವಾಗಿರೋದು ಇವತ್ತು ಅಮಾವಾಸ್ಯೆಯ ಮಂಗಳವಾರದ ಅಮಾವಾಸ್ಯೆ, ಜೊತೆಗೆ ಮುಖ್ಯವಾಗಿ ಸೂರ್ಯಗ್ರಹಣ ಸಹ ಇದೆ. ಈ ಸಮಯದಲ್ಲಿ ಅಧಿಕಾರ ಕಳೆದುಕೊಳ್ಳುವ ರಾಜೀನಾಮೆಯ ಮಾತುಗಳನ್ನ ಆಡಿದ್ರೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದು ಸಾಕಷ್ಟು ಕಷ್ಟವಾಗುತ್ತೆ ಅನ್ನುವಂತಹ ಸಲಹೆಯನ್ನ ತಮ್ಮ ಜ್ಯೋತಿಷಿಗಳ ಬಳಿ ಈಗಾಗಲೇ ಬಂಡಾಯ ಶಾಸಕರಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ಇವತ್ತು ಯಾವ ಮಾಧ್ಯಮಗಳಲ್ಲಾಗಲಿ ಇಲ್ಲ ಯಾವುದೇ ಅಧಿಕಾರ ಕಳೆದುಕೊಳ್ಳುವಂತಹ ಸಂದರ್ಭ ವಿಚಾರಗಳಾಗಲಿ ಚರ್ಚೆ ಆಗಬಾರ್ದು ಅಂತಹ ಯಾರೂ ಸಹ ತಮ್ಮ ನಿರ್ಧಾರವನ್ನು ಹೊರಹಾಕದೆ ತಮ್ಮ ಆಪ್ತ ವಲಯಗಳಲ್ಲೇ ಈ ಮಾಹಿತಿಯನ್ನು ಹಂಚಿಕೊಂಡು ತಮ್ಮ ನಿವಾಸಗಳಲ್ಲಿ ಕೆಲವರು ಶಾಸಕರ ಭವನದಲ್ಲಿ ಉಳ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ದಿವ್ಯ, ಹಂಗ್ ನೋಡಕ್ ಹೋದ್ರೆ ಗ್ರಹಣದ ಮುಂಚಿನ ದಿನ ಮತ್ತು ನಂತರದ ದಿನ ಎರಡು ದಿನವೂ ಕೂಡ ಅವರು ಅಲರ್ಟ್ ಆಗ್ಬೇಕಿತ್ತು. ಇಬ್ರು ನಿನ್ನೆ ರಾಜೀನಾಮೆ ಕೊಟ್ಟೇ ಬಿಟ್ರಲ್ಲ ನಂದಿನಿ. ದಿವ್ಯಾ, ಕೆಲವರು ಇದ್ರ ಬಗ್ಗೆ ನಂಬಿಕೆ ಇವಾಗ ನೀವು ನೋಡ್ತಿರ್ಬಹುದು ಇದೇ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ರಮೇಶ್ ಜಾರಕಿಹೊಳಿಗೆ ಇದ್ರ ಬಗ್ಗೆ ನಂಬಿಕೆನೇ ಇಲ್ಲ ಅನ್ನುವಂತಹ ಮಾಹಿತಿನ ಬಹಿರಂಗವಾಗಿ ಸಾಕಷ್ಟು ಬಾರಿ ಹೇಳಿದ್ದಾರೆ. ಜೊತೆಗೆ ಈಗ ರಾಜೀನಾಮೆ ಕೊಟ್ಟಿರುವಂತಹ ಆನಂದ್ ಸಿಂಗ್ ನ ಭಿನ್ನ ಅಭಿಪ್ರಾಯ ಇದೆ. ಆದ್ರೆ ರಾಜಕಾರಣಿಗಳಲ್ಲಿ ಬಹುತೇಕರು ಈ ರೀತಿಯ ಅಮಾವಾಸ್ಯೆ ಗ್ರಹಣಗಳನ್ನ ತುಂಬಾ ಜನ ನಂಬ್ತಾರೆ. ಇವತ್ತು ದರ್ಬೆ ಹಾಕಿರುವಂತಹ ಆಹಾರ ಸೇವನೆ ಮಾಡೋ ಹಾಗಿಲ್ಲ, ಗ್ರಹಣ ಬಂದಿದೆ, ಇವತ್ತು ಅಧಿಕಾರ ಕಳ್ಕೋಬಾರ್ದು, ರಾಜೀನಾಮೆಯ ಮಾತುಗಳನ್ನ ಆಡಬಾರ್ದು, ಆಡಿದ್ರೆ ಮತ್ತೊಮ್ಮೆ ರಾಜಕೀಯದಲ್ಲಿ ಮುಂದೆ ಬರೋದು ಕಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಒಂದು ದಿನದ ಮಟ್ಟಿಗೆ ಇದನ್ನ ಪೋಸ್ಟ್ಪೋನ್ ಮಾಡೋಣ ಅನ್ನುವಂತಹ ಅಭಿಪ್ರಾಯವನ್ನ ತಮ್ಮ ಆಪ್ತ ವಲಯಗಳಲ್ಲಿ ಶೇರ್ ಮಾಡಿದ್ದು. ಒಬ್ಬೊಬ್ಬರ ಅಭಿಪ್ರಾಯ ಭಿನ್ನವಾಗಿದ್ದು ಎಲ್ಲರೂ ಸಹ ಒಂದು ದಿನದ ಮಟ್ಟಿಗೆ ಅಮಾವಾಸ್ಯೆ ಬ್ರೇಕ್ ಅನ್ನ ಕೊಡೋಣ ಅಂತ ಹೇಳಿ ರಾಜೀನಾಮೆಗೆ ಅಮಾವಾಸ್ಯೆ ಬ್ರೇಕ್ ಅನ್ನ ನೀಡಿದ್ದಾರೆ. ದಿವ್ಯ, ಸೊ ನಾಳೆ ಬಿಗ್ ಶಾಕ್ ಆದಿದೆ ಅಂತ ಅರ್ಥ. ಥ್ಯಾಂಕ್ ಯು ನಂದಿನಿ ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ಅಮಾವಾಸ್ಯೆಗೆ ಬೆದರಿದ್ರ ಕಾಂಗ್ರೆಸ್ನ ಬಂಡಾಯ ಶಾಸಕರು ಅನ್ನೋದಕ್ಕೆ ಕಾರಣ ಅಮಾವಾಸ್ಯೆ ಮತ್ತು ಮಂಗಳವಾರದ ಅಮಾವಾಸ್ಯೆ. ಹೀಗಾಗಿ ಈಗೇನಾದರೂ ಅವರು ಅಪ್ಪಿ ತಪ್ಪಿ ಇವತ್ತು ರಾಜೀನಾಮೆ ಕೊಟ್ಟರೆ ಮತ್ತೆ ಅಧಿಕಾರ ಸಿಗೋಲ್ಲ ಅನ್ನುವಂಥ ಒಂದು ಸೂಚನೆಯನ್ನು ಅವರವರ ಜ್ಯೋತಿಷಿಗಳು ಕೊಟ್ಟಿದ್ದಾರೆ. ಹೀಗಾಗಿ ಬೆದರಿದಂತೆ ಕಾಣಿಸ್ತಾ ಇದೆ.